ਮਨ ਜੇ ਸਭਾ ਅਧਿਕਸ਼ ਹੈ ಇದು ನಮ್ಮ ಹೊಸಕೋಟೆ ತಾಲೂಕಲ್ಲಿ ಇದು ಅಕಾಲಿಕವಾಗಿ ಆದಂತ ಮಳೆಯಿಂದ ಇಲ್ಲಿ ನಮಗೆ ಬಂದಿರತಕ್ಕಂಥ ಉತ್ತರ ಏನಿದೆ ಅಂದರೆ ಸುಮಾರು 125 ಶಾಲೆಗಳಲ್ಲಿ 298 ಕೊಠಡಿಗಳು ಹಾನಿಗೊಳಗಾಗಿದ್ದು ಸುಮಾರು 44 ಶಾಲೆಗಳ ಕೊಠಡಿಗಳು ತುಂಬ ಗಂಭೀರವಾದಂಥ ಸ್ಥಿತಿಯಲ್ಲಿದೆ ಅಂತೇಳಿ. ನನ್ನ ಪ್ರಕಾರ ಇದಕ್ಕಿನ್ನೂ ಜಾಸ್ತಿ ಶಾಲೆಗಳಲ್ಲಿ ಕೊಠಡಿಗಳು ಹಾನಿಯಾಗಿವೆ. ಇವತ್ತು ನಾವು ಎಲ್ಲ ಭಾಗಗಳಲ್ಲಿ ನಮ್ಮ ಮಕ್ಕಳಿಗೆ ನಾವೇನು ಹೇಳ್ಕೊಡೋದಂದ್ರೆ ಶಾಲೆಯೇ ದೇವಾಲಯ ಅಂತ ನಾವು ಹೇಳ್ಕೊಡ್ತೀವಿ. ನಾವು ಶಾಲೆಗಳನ್ನ ಈ ಸ್ಥಿತಿಯಲ್ಲಿ ನಾವು ಇಟ್ಕೊಳ್ಳೋದ. ಇವತ್ತು ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ 270 ಶಾಲೆಗಳಿವೆ. 270 ಶಾಲೆಗಳ ಪೈಕಿ 125 ಶಾಲೆಗಳು ಶಿಥಿಲ ಆಗಿವಂತಂದ್ರೆ ಅರ್ಧಕ್ಕರ್ಧ ನಮ್ಮ ತಾಲೂಕಲ್ಲಿರ್ತಕ್ಕಂಥ ಅರ್ಧಕ್ಕರ್ಧ ಶಾಲೆಗಳು ಶಿಥಿಲ ಪರಿಸ್ಥಿತಿಯಲ್ಲಿವೆ. ಈ ಶಿಥಿಲ ಪರಿಸ್ಥಿತಿಯಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ ನಾವು ನೋಡ್ದಂಗೆ ಮಕ್ಕಳನ್ನೆಲ್ಲ ಕ್ಲಾಸ್ ರೂಮ್ ಅಲ್ಲಿ ಓದ್ತಾರೆ. ಹೊರಗಡೆ ಏನು ರಂಗಮಂದಿರ ಏನಿದೆ ರಂಗಮಂಟಪದಲ್ಲಿ ಮಕ್ಕಳನ್ನ ಕೂರಿಸಿ ಚಳಿಯಲ್ಲಿ ಗಾಳಿಯಲ್ಲಿ ಮಳೆಯಲ್ಲಿ ಆ ಬಡ ಮಕ್ಕಳಿಗೆ ಇವತ್ತು ಪಾಠ ನಡೀತಾ ಇದೆ. ಇವತ್ತು ನಾನು ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಇವತ್ತೆಲ್ಲೆಲ್ಲಿ ಮಳೆಯಿಂದ ಹಾನಿಯಾದಂಥ ಮನೆಗಳನ್ನ ಗುರುತಿಸಿ ABC ಕ್ಯಾಟಗರಿ ಅಂತ ಮಾಡಿ 5 ಲಕ್ಷ 3 ಲಕ್ಷ 2 ಲಕ್ಷ ಅಂತ ಪರಿಹಾರ ಮನೆಗಳು ಕೊಟ್ಟಂತ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಶಾಲೆಗಳಲ್ಲಿ ಆಗಿರ್ತಕ್ಕಂಥ ಹಾನಿನ ನೋಡಿ ಶಾಲೆಗಳಿಗೆ ತುರ್ತಾಗಿ ಅವಕ್ಕೆ ದುರಸ್ತಿ ಮಾಡಕ್ಕೆ ಹಣಕಾಸಿನ ಯಾಕೆ ಬಿಡುಗಡೆ ಮಾಡಿಕೊಡ್ತಾ ಇಲ್ಲ? ನನಗೆ ಕೊಟ್ಟಿರ್ತಕ್ಕಂಥ ಉತ್ತರದಲ್ಲಿ ಇಲ್ಲಿ ಏನಂತ ಹೇಳ್ತಾರಂದ್ರೆ ಶಾಸಕರ ಅನುದಾನ, ಗ್ರಾಮ ಪಂಚಾಯತಿ ಅನುದಾನ, ಖನಿಜ ನಿಧಿ ಇವನ್ನೆಲ್ಲವನ್ನು ಬಳಸ್ಕೊಂಡು ಶಾಲೆಗಳನ್ನ ಅಭಿವೃದ್ಧಿ ಮಾಡಿ ಅಂತ ಹೇಳ್ತಾರೆ. ದಯವಿಟ್ಟು ನಾನು ತಮ್ಮ ಮೂಲಕ ಸರ್ಕಾರದಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದ್ರೆ ಏನು ನಮ್ಮ ಪ್ರಾಥಮಿಕ ಮತ್ತೆ ಪ್ರೌಢ ಶಿಕ್ಷಣ ಇಲಾಖೆ ಇದೆ, ಸರ್ಕಾರದ ಕಡೆಯಿಂದ ಸುಮಾರು 1.5-2 ಸಾವಿರ ಕೋಟಿ ಅನುದಾನ ಇಲಾಖೆಗೆ ಕೊಡಿ. ಪ್ರತಿ ಕ್ಷೇತ್ರದಲ್ಲಿ ಕೂಡ ಇದು ಬರೀ ನನ್ನ ಮತಕ್ಷೇತ್ರವಾದಂತಹ ಹೊಸಕೋಟೆಯ ಅಳಕ್ ಮಾತ್ರ ಅಲ್ಲ, ಪ್ರತಿ ಕ್ಷೇತ್ರದಲ್ಲಿ ಕೂಡ ಶಾಸಕರುಗಳು ಈ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಈ ಕೊರೋನಾ ಸಂಕಷ್ಟದ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳ ಪೋಷಕರು ಆರ್ಥಿಕದ ಇಕ್ಕಟ್ಟಿನಲ್ಲಿ ಮಕ್ಕಳನ್ನ ತಂದು ಸರ್ಕಾರಿ ಶಾಲೆಗಳಲ್ಲಿ ಅಡ್ಮಿಷನ್ ಮಾಡಿಸ್ತಾವ್ರೆ. ನಾವು ಅವ್ರಿಗೆ ಮೂಲಭೂತ ಸೌಕರ್ಯಗಳ ಕೊಡಂತ ಜವಾಬ್ದಾರಿ ನಮ್ಮ ಸರ್ಕಾರದ್ದು. ರೈಟ್ ಟು ಎಜುಕೇಶನ್ ಅಂತ ನಾವು ಮಾಡಿದೀವಿ, ಮಕ್ಕಳಿಗೆ ನಾವು ಒಳ್ಳೆ ವಿದ್ಯಾಭ್ಯಾಸ ಕೊಡೋದು ನಮ್ಮ ಜವಾಬ್ದಾರಿಯಾಗಿದೆ. ಕಳೆದ 2 ವರ್ಷದಿಂದ ಕರೋನಾ ಅಂತೇಳಿ ಮಕ್ಕಳು ಶಾಲೆಗೆ ಬಂದಿಲ್ಲ. ಇವಾಗ ಯಾವ ಕರೋನಾ ಮಹಾಮಾರಿಯ ಭೀತಿ ಕಡಿಮೆ ಆಯ್ತೋ ಇವತ್ತು ಶಾಲೆಗಳು ಶಿಥಿಲ ಆಗ್ಯಾವ ಅಂತೇಳಿ ನಾವು ತಿರ್ಗಾ ಮಕ್ಕಳನ್ನ ಮನೆಗಿಡಿ ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಆಗುತ್ತೆ? ದಯವಿಟ್ಟು ಸರ್ಕಾರ ಇದಕ್ಕೆ ಗಮನ ಕೊಟ್ಟು ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ 224 ಕ್ಷೇತ್ರ ಇದಾವೆ, ಪ್ರತಿಯೊಂದು ಕ್ಷೇತ್ರಕ್ಕೆ ಕನಿಷ್ಠ ಪಕ್ಷ ತಾವು 5-10 ಕೋಟಿ ಬಿಡುಗಡೆ ಮಾಡಿ ಶಾಲೆಗಳನ್ನೆಲ್ಲ ಕೂಡ ಕೊಠಡಿಗಳನ್ನ ತಾವು ರಿಪೇರಿ ಮಾಡಿಸ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ. ಓಕೆ, ಸರ್ಕಾರದ ಪರವಾಗಿ ಮಾಧುಸ್ವಾಮಿ ಅವರು ಅದು ಬಿಸಿ ನಾಗೇಶ್ ಅವರು ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿದ್ದೀವಿ ಸನ್ಮಾನ್ಯ ಸಚಿವರು. ಈಗಾಗಲೇ ನಾವು ಒಂದೊಂದು ತಾಲೂಕಿಗೆ 4-4 ಶಾಲೆಗೆ 10-10 ಲಕ್ಷ ಕೊಟ್ಟು ಕೂತ್ಕೊಳ್ಳಿ ಶರತ್, ಅಮೃತ ಶಾಲಾ ಅನುದಾನನ ಒದಗಿಸ್ಕೊಟ್ಟಿದ್ದೀವಿ. ಮತ್ತೆ ಇದು ದುರಸ್ತಿಗೆ 6 ಲಕ್ಷ ವಿಶೇಷವಾಗಿ ಕೊಟ್ಟಿದ್ದೀವಿ ಇಲ್ಲಿ. ಮತ್ತೆ 21-22 ಸಾಲಿಗೆ ಹೊಸಕೋಟೆ ತಾಲೂಕಲ್ಲಿ ಶಾಲಾ ನಿರ್ವಹಣೆಗೆ 15.21 ಲಕ್ಷ ಕೊಟ್ಟಿದ್ದೀವಿ ಅಧ್ಯಕ್ಷ. ಆದ್ರೂ ನಮಗಿವತ್ತು 44 ಶಾಲಾ ಕೊಠಡಿ ಹಾಳಾಗಿದೆ ಅಂತೇಳಿ ಗೌರ್ಮೆಂಟ್ ಗುರುತಿಸಿದೆ. ಇದನ್ನೇನಾದ್ರು ಮಾಡಿ ಕನ್ವರ್ಜೆನ್ಸ್ ಅಲ್ಲಿ ತಗೊಳಕಾಗತ್ತಾ ಅಂತ ಹೇಳಿ ಸಿಇಒಗಳಿಗೂ ಕೂಡ ಕಾಗದ ಬರೆದಿದ್ದೀವಿ. ಅವ್ರೇನಾದ್ರು ಕನ್ವರ್ಜೆನ್ಸ್ ಅಲ್ಲಿ ತಗೊಂಡ್ರೆ ಗೌರ್ಮೆಂಟ್ ಅದಕ್ಕೆ ಲಗತ್ತಾಗಿ ಅನುದಾನ ಒದಗಿಸ್ಕೊಡ್ತಾರೆ ಅಂತ ಹೇಳಿದ್ದೀವಿ. ಮತ್ತೆ 14th and 15th ಫೈನಾನ್ಸ್ ಕಮಿಷನ್ ಅಲ್ಲಿ ಗ್ರಾಮ ಪಂಚಾಯತಿಗಳು ಕೂಡ ಇವತ್ತು ಸ್ಕೂಲ್ನ ಮೇಂಟೈನ್ ಮಾಡೋ ಜವಾಬ್ದಾರಿ ಹೊತ್ಕೊಂಡು ಡೈರೆಕ್ಟ್ ಆಗಿ ಅವ್ರಿಗೆ 15th ಫೈನಾನ್ಸ್ ಕಮಿಷನ್ ದುಡ್ಡು ಹೋಗ್ತಿರೋದ್ರಿಂದ ಅದರಲ್ಲಿ ಕೂಡ ಗ್ರಾಂಟ್ ಅನ್ನ ಇಯರ್ ಮಾರ್ಕ್ ಮಾಡಿ ರಿಪೇರಿ ಮಾಡಬೇಕು ಅಂತ ತಿಳಿಸಿದ್ದೀವಿ. ಈಗಾಗಲೇ ಅವ್ರಿಗೆ ಉತ್ತರ ಕೊಟ್ಟಿರೋ ರೀತಿಯಲ್ಲಿ ಅವ್ರದ್ದೇನು ದುರಸ್ತಿ ಆಗಬೇಕಾಗಿದೆ ಈ ಶಾಲಾ ದುರಸ್ತಿಗಳನ್ನ ಹಂತಂತವಾಗಿ ನಾವು ಮಾಡಿಸ್ಕೊಟ್ಟು ಆ ಮಕ್ಕಳಿಗೆ ಒಳ್ಳೆ ಸ್ಥಿತಿ ನಿರ್ಮಾಣ ಮಾಡ್ತಾ ಇದ್ದೀವಿ. ಕೃಷ್ಣ ಬೈರೇಗೌಡರು ನಿಮ್ದು ಇಲ್ಲ ಅಧ್ಯಕ್ಷ ಸ್ವಲ್ಪ ಸ್ಪಷ್ಟೀಕರಣ ಶರತ್, ಸಾಕಷ್ಟು ಸಮಯ ಕೊಟ್ಟಿದ್ದೀನಿ ನಾನು. ಆಲ್ ಕ್ಲಾರಿಟಿ, ಈ 40 ಲಕ್ಷ ಏನ್ ಬಿಡುಗಡೆ ಆಗಿತ್ತು ಮಳೆಗಳು ಶುರು ಆಗಕ್ ಬದಲಾಗಿ ನಾವಾಗ ಶಾಲೆಗಳನ್ನ ಗುರುತಿದೀವಿ. ಆಯ್ತು, ಮತ್ತೆ ಉಳಿದಂತ ಆದ್ಯತೆ ಮೇಲೆ ಕೊಡ್ತೀವಿ ಅಂತ ಹೇಳಿದಾರಲ್ಲ. ಅಲ್ಲ, ಈ 6 ಲಕ್ಷ 15 ಲಕ್ಷ ಶೌಚಾಲಯಗಳಿಗೆ ಕುಡಿಯ ನೀರು ಕೊಟ್ಟಿರೋದು, 6 ಲಕ್ಷ ಕೊಟ್ಟಿರೋದು ನಾವು ಸುಣ್ಣ ಬಣ್ಣ ಕೂಡ ಹೊಡೆಸಕ್ ಸಾಕಾಗೋದಿಲ್ಲ ಶಾಲೆಗಳಿಗೆ. ದಯವಿಟ್ಟು ಸರ್ಕಾರದ ಕಡೆಯಿಂದ ಒಂದು 5-6 ಕೋಟಿ ಆದ್ರೂ ಕೊಡಿ ಇಲಾಖೆಯಿಂದ. ಓಕೆ,
ಈಗ ಅವ್ರು ಹೇಳಿದ್ರು ಆದ್ಯತೆ ಮೇಲೆ ಮಾಡ್ತೀವಿ ಅಂತ. ಕೃಷ್ಣ ಬೈರೇಗೌಡರು, ಈಗ ನನ್ಗೆ ಕಷ್ಟ ಅರ್ಥ ಆಗತ್ತೆ, ಇವತ್ತು ಉತ್ತರ ಬಂದಿಲ್ಲ, ನಾಳೆ ಹಾಕ್ಕೊಡ್ತೀನಿ ಅಧ್ಯಕ್ಷರೇ. ತಮ್ಮ ಬಗ್ಗೆ ನಮ್